ಮಾಡದೇ ಇದ್ದಾಗ ಇಂದ್ರಿಯಗಳು ಉಪರತವಾಯಿತು. ಆದರೆ ದೇವರ ಕೆಲಸ ನಮಗೆ ಹೇಳಿದ್ದಾನೆ, ಈ ಕೆಲಸವನ್ನು ನಾನು ಮಾಡಬೇಕಾದದ್ದು ಮಾಡಿಸ್ತೇನೆ ಅಂತ ಹೇಳಿ ಸತತವಾಗಿ ಮಾಡಿಸುವುದಕ್ಕಾಗಿ ತೊಡಗಿದಂತಹ ದೇವೋತ್ತಮ ಅಂತಂದ್ರೆ ವಾಯುದೇವರು. ವಾಯುದೇವರಿಗೆ ಪರಮಾತ್ಮ ಕೊಟ್ಟಂತಹ ಅನೇಕ ಕೆಲಸಗಳಲ್ಲಿ ಎರಡು ಪ್ರಧಾನವಾದ ಕೆಲಸ, ಅಹಂ 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 ಅಹಂ, ನಾನು 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 ಎಂಬಂತಹ ಧ್ಯಾನವನ್ನು ಕೊಡುವುದು ಒಂದು, ಇನ್ನೊಂದು ಕಡೆಗೆ ಶ್ವಾಸೋಚ್ಛ್ವಾಸವನ್ನು ಮಾಡಿಸುವುದು ಮತ್ತೊಂದು. ಆ ಶ್ವಾಸೋಚ್ಛ್ವಾಸವನ್ನು ಇಷ್ಟೊತ್ತಿನವರೆಗೆ ಮಾಡಿಸಿದ್ದೇನೆ ಮಹಾರಾಜ, ರಾತ್ರಿ ನೀ ಮಲಗು, ನನ್ನಷ್ಟಕ್ಕೆ ನಾನು ಹೋಗ್ತೇನೆ, ಸ್ವಲ್ಪ ಡ್ಯೂಟಿ, ನಾನು ಮಲಗಿ ಬರ್ತೇನೆ ಅಂತ ಹೇಳಿದರೆ 8 ತಾಸು ಶ್ವಾಸವಿಲ್ಲದೆ ಮಲಗಲಿಕ್ಕೆ ಸಾಧ್ಯವ? ನಾವು ಹಾಗಾದರೆ ನಾವು ಮಲಗಿದಾಗಲೂ ಉಪರತವಾಗದೆ, ಬೇಸರಿಕೆ ಇಲ್ಲದೆ, ಶ್ರಮವಿಲ್ಲದೆ ವಾಯುದೇವರು ಕೆಲಸ ಮಾಡಿದರು. ಶ್ರಮ ಏನು? ಬ್ರಹ್ಮದೇವರು ಮೃತ್ಯುನಾಮಕರಾದ ಬ್ರಹ್ಮದೇವರು ಶ್ರಮರೂಪದಲ್ಲಿ ಬಂದು ಬಾಧಿಸಿದರು ಎಲ್ಲ ದೇವತೆಗಳನ್ನು. ಆದರೆ ವಾಯುದೇವರನ್ನು ಬಾಧಿಸುವುದಕ್ಕೆ ಬಂದರು. ವಾಯುದೇವರೇ ಬ್ರಹ್ಮ, ಬ್ರಹ್ಮನೇ ವಾಯು, ಬ್ರಹ್ಮ ವಾಯುದೇವರು ಸಮಬಲರು. ಆದ್ದರಿಂದ ಬ್ರಹ್ಮದೇವರ ಪೀಡೆ ವಾಯುದೇವರಿಗೆ ಆಗಲಿಲ್ಲವಾದ್ದರಿಂದ ವಾಯುದೇವರು ಶ್ವಾಸೋಚ್ಛ್ವಾಸವನ್ನು ನಿಲ್ಲಿಸುವ ಪ್ರಸಂಗವೇ ಬರಲಿಲ್ಲ. ಉಳಿದ ಇಂದ್ರಿಯಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಕಾರ್ಯವನ್ನು ನಿಲ್ಲಿಸಿದಂತೆ. ಹಾಗಾಗಿ ಸತತವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿಸುವಾಗ ಹಂಸನಾಮಕ ಪರಮಾತ್ಮನ ಮಂತ್ರವನ್ನು ಜಪ ಮಾಡಿ 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 ಭಗವಂತನ ಪ್ರತಿ ರಾತ್ರಿಯ ಪ್ರತಿ ಕ್ಷಣಕ್ಕೂ ಕೂಡ ಭಗವಂತ ಹಂಸನಾಮಕ ಪರಮಾತ್ಮನ ಪುಷ್ಪಾರ್ಚನೆ ನಡೆದಿರ್ತದೆ, ಷೋಡಶೋಪಚಾರದ ಪೂಜೆ ನಡೆದಿರ್ತದೆ. ಜಪದಲ್ಲಿ ಧ್ಯಾನದಲ್ಲಿ ಮಗ್ನನಾಗಿದ್ದಾಗ ವಾಯುದೇವರಿಗೆ ಭಗವಂತನ ದರ್ಶನವಾಗ್ತಿರ್ತದೆ. ಒಂದು ಕಡೆಗಲ್ಲ, ನಿಮ್ಮಲ್ಲಿ, ನಮ್ಮಲ್ಲಿ, ಅವರಲ್ಲಿ, ಇವರಲ್ಲಿ, ಎಲ್ಲ ಜೀವರಲ್ಲಿ, ಅನಂತಾನಂತ ಜೀವರಲ್ಲಿ, ಜೀವರಾಶಿಗಳಲ್ಲಿ ಶ್ವಾಸೋಚ್ಛ್ವಾಸವನ್ನು ಮಾಡುವಾಗ 24 ಗಂಟೆ 360 ದಿನ ಅವರವರು ಬದುಕಿದವರೆಗೆ, ಸತ್ತ ಮೇಲೂ ಅವರವರ ಆಯಾ ಲಿಂಗದೇಹಾದಿಗಳಲ್ಲಿ ಅವರವರಿಗೆ ಆ ವಿಧವಾದ ಶ್ವಾಸೋಚ್ಛ್ವಾಸವನ್ನು ಮಾಡಿಸಿ ಹಂಸನಾಮಕ ಪರಮಾತ್ಮನ ಆರಾಧನೆಯನ್ನು ಮಾಡುವಂತಹ ದೊಡ್ಡ ಕೈಂಕರ್ಯವನ್ನು, ಸತತವಾದ ಕೈಂಕರ್ಯವನ್ನು ಮಾಡುವವರು ನಮ್ಮ ಆದಿಗುರುಗಳಾದ ಶ್ರೀಮದಾಚಾರ್ಯ. ಹಾಗಾಗಿ ಅವರು ಈ ಜೀವ, ಆ ಜೀವನ ಕರ್ಮ ಅದನ್ನು ನೋಡಿಕೊಂಡು ಶ್ವಾಸೋಚ್ಛ್ವಾಸವನ್ನು ಮಾಡಿಸಬೇಕಲ್ಲ. ಆಗ ಜಗತ್ತಿನ ಜ್ಞಾನ ಅವರಿಗೆ ಆಗತ್ತೋ ಇಲ್ಲೋ, ಜಗತ್ತಿನಲ್ಲಿ ಪ್ರವೃತ್ತಿ ಆಗ್ತದೋ ಇಲ್ಲೋ, ಬ್ರಹ್ಮನನ್ನು ಬಿಟ್ಟು ಆಗ್ತದೆ, ಅದೂ ತಪ್ಪಲ್ಲ. ಬ್ರಹ್ಮನಿಗಾಗಿ ಏನು ಮಾಡಿದರೂ ತಪ್ಪಲ್ಲ. ಹೀಗೆ ಬ್ರಹ್ಮಜ್ಞಾನಕ್ಕೆ, ಬ್ರಹ್ಮನ ಗುಣಗಾನಕ್ಕೆ, ಭಗವಂತನ ಮಹಿಮೆಯ ತಿಳಿದುಕೊಳ್ಳುವುದಕ್ಕಾಗಿ ಜಗತ್ತಿನ ಜ್ಞಾನವನ್ನು ಮಾಡಿಕೊಂಡದ್ದೂ ತಪ್ಪಲ್ಲ. ಭಗವಂತನ ಸೇವೆಗಾಗಿ ಜಗತ್ತನ್ನು ಬಳಸಿದ್ದು ತಪ್ಪಲ್ಲ. ಅದಕ್ಕಾಗಿ ಹೇಳ್ತಾರೆ, ಭಗವಂತಂ ವಿನಾ ಅನ್ಯತ್ರ ಪ್ರವೃತ್ತಿಯಾದಿ ಪ್ರಕಾಶನಂ. ದೇವರನ್ನು ಪೂರ್ಣವಾಗಿ ಬಿಟ್ಟು ಹೊರಗೆ ಜಗತ್ತಿನ ವಿಷಯದಲ್ಲಿ ಏನು ತೊಡಗುವುದಿದೆ, ಇದು ದ್ವೈತ ದೃಷ್ಟಿ, ಇದಕ್ಕೆ ದ್ವೈತ ಸಂಶಯ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನಿಗಳಾಗಬೇಕಾದ ನಾವೆಲ್ಲರೂ ಭಗವಂತನಿಗೆ ಬೇಡಿಕೊಳ್ಳಬೇಕು, ಸ್ವಾಮಿ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ನಿನ್ನನ್ನು ಬಿಟ್ಟು ಬೇರೆ ವಸ್ತುಗಳಲ್ಲಿ ನಮಗೇನು ಪ್ರವೃತ್ತಿ, ಜ್ಞಾನ, ಭೋಗ ಇವೆಲ್ಲವಿದೆ, ಇದನ್ನು ಕಡಿಮೆ ಮಾಡು. ಅಪರೋಕ್ಷ ಜ್ಞಾನಿಗಳಿಗೆ ಇದು ಕಡಿಮೆಯಾಗತ್ತೆ. ವಾಯುದೇವರಿಗೆ ಇರೋದೇ ಇಲ್ಲ. ವಾಯುದೇವರು ಮಾಡುವಾಗ ಏನು ಮಾಡ್ತಾರೋ, ಮಾಡಿದ ಸ್ತಂಭವನ್ನು ನೋಡಿದರು, ನೋಡಿದಾಗ ಹಿಮಾಲಯವನ್ನು ನೋಡಿದರು, ನೋಡಿದಾಗ ಸೂರ್ಯನನ್ನು ಕಂಡರು, ಕಂಡಾಗ ಅವರಿಗೆ ಆಗುವುದೇನು ಅಂದರೆ, ಈ ಸೂರ್ಯನ ಆಕಾರದಲ್ಲಿ ದೇವರಿದ್ದಾನೆ, ಆ ಸೂರ್ಯನಿಗೆ ಆಧಾರನಾಗಿದ್ದಾನೆ ಪರಮಾತ್ಮ, ಸೂರ್ಯನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ, ಈ ಸೂರ್ಯನಿಗೆ ಹುಟ್ಟಿಸಿದವನು ದೇವರು, ಸೂರ್ಯನಿಗೆ ಪಾಲನ ಮಾಡುವವನು ದೇವರು, ಸೂರ್ಯನಿಗೆ ನಿಯಾಮಕ, ಪ್ರೇರಕ, ಪ್ರವರ್ತಕ ದೇವರು, ನಿವರ್ತಕ ದೇವರು, ಸೂರ್ಯನ ಸಂಹಾರ ಮಾಡುವವನು ದೇವರು, ಸೂರ್ಯ ಶಬ್ದ ವಾಚ್ಯನಾದವನು ದೇವರು, ಸೂರ್ಯ ಶಬ್ದ ವಾಚ್ಯವಾದ ಪ್ರವೃತ್ತಿ ನಿಮಿತ್ತ ಅನಂತ ಗುಣಮುಳ್ಳವನು ದೇವರು, ಆ ಸೂರ್ಯನಿಗೆ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವವನು ದೇವರು ಎಂಬುದಾಗಿ ಸೂರ್ಯನನ್ನು ಮಾತ್ರ ನೋಡದೆ ಸೂರ್ಯನಿಗೂ ದೇವರಿಗೂ ಇರುವ ಸಂಬಂಧವೇನಿದೆ, ರಿಲೇಷನ್ನುಗಳು ಏನಿವೆ, ಅವುಗಳನ್ನೆಲ್ಲ, ನೂರಾರು ಸಂಬಂಧಗಳು, ಆ ಸಂಬಂಧವನ್ನೆಲ್ಲ ನೆನೆಸಿ ಸೂರ್ಯನನ್ನು ಕಾಣ್ತಾರೆ. ಅಂದಮೇಲೆ ಸೂರ್ಯನನ್ನು ನೋಡುವುದು ತಪ್ಪೇ ಅಲ್ಲ. ಈ ವಿಧವಾದದ್ದು ಅಪರೋಕ್ಷ ಜ್ಞಾನಿಗಳಿಗೆ ಉಂಟು. ಅದಕ್ಕಾಗಿ ಹೇಳಿದರು ರಾಯರು, ಸರ್ವತ್ರ ಸರ್ವದಾ, ಸರ್ವಾಕಾರ, ಸರ್ವಾಧಾರ, ಸರ್ವಾಶ್ರಯ, ಸರ್ವೋತ್ಪಾದಕ, ಸರ್ವಪಾಲಕ, ಸರ್ವಸಂಹಾರ, ಸರ್ವನಿಯಾಮಕ, ಸರ್ವಪ್ರೇರಕ, ಸರ್ವಪ್ರವರ್ತಕ, ಸರ್ವನಿವರ್ತಕ, ಯಥಾಯೋಗ್ಯ ಸರ್ವಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ, ಸರ್ವಸತ್ತಾಪ್ರದ, ಸರ್ವಶಬ್ದವಾಚ್ಯ, ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ, ಸರ್ವಗುಣಾಧಿಪರಿಪೂರ್ಣತಮ, ಸರ್ವದೋಷಾತಿದೂರ, ಸರ್ವಾಚಿಂತ್ಯ, ಸರ್ವೋತ್ತಮ, ಸರ್ವೇಶ್ವರ, ಸರ್ವಾತ್ಯಂತ ವಿಲಕ್ಷಣ,
ಎಂಬುದಾಗಿ ದೇವರನ್ನು ತಿಳಿತಾರೆ. ಇಡೀ ಜಗತ್ತನ್ನು ನೋಡುವಾಗಲೂ ದೇವರೇ ಅವರಿಗೆ ಕಾಣ್ತಾರೆ. ಜಗತ್ತನ್ನು ನೋಡುವಾಗಲೂ ದ ರಿಲೇಷನ್ಸ್ ವಿತ್ ದ ವರ್ಲ್ಡ್ ಆ್ಯಂಡ್ ದ ಜಗದೀಶ, ಅದನ್ನು ನೋಡುವ ವಾಯುದೇವರಿಗೆ ಇದು ದೋಷವಾಗುವುದಿಲ್ಲ. ಇದಕ್ಕೆ ದ್ವೈತ ಸಂಶಯ ಅಂತಂತಾರೆ. ಈ ವಿಧವಾದ ದ್ವೈತ ಸಂಶಯವನ್ನು ಛಿಂಧಿ ಎಂಬುದಾಗಿ ಬೇಡಿಕೊಳ್ಳಬೇಕು. ಭಗವಂತಂ ವಿನಾಮ್ಯತ್ರ ಪ್ರವೃತ್ತಿಯಾದಿ ಪ್ರಕಾಶನಂ ಪ್ರಾರಬ್ಧ ಕರ್ಮಣೈವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ ತಾಂ ದ್ವೈತದೃಷ್ಟಿಂ ಮೇ ದೇವ ಛಿಂದಿ ಜ್ಞಾನ ವರಾಸಿನ. ಅಪರೋಕ್ಷ ಜ್ಞಾನವನ್ನಂತಹ ಶ್ರೇಷ್ಠವಾದಂತಹ ಖಡ್ಗದಿಂದ ನಮಗೆ ಈ ದೇವರನ್ನು ಬಿಟ್ಟು ಅನ್ಯತ್ರ ಪ್ರವೃತ್ತಿ ಏನಾಗತ್ತೆ. ನಾವು ದೇವರನ್ನು ನೋಡುವಾಗಲೂ ನಮ್ಮದೇ ನಾವು ಆಲೋಚನೆ ಮಾಡ್ತಿರ್ತೇವೆ. ಜಗತ್ತನ್ನು ನೋಡುವಾಗ ದೇವರನ್ನು ಅವರು ಕಂಡ್ರೆ, ದೇವರನ್ನು ನೋಡುವಾಗ ನಮ್ಮದನ್ನು ಆಲೋಚನೆ ಮಾಡ್ತೇವೆ. ನಾವು ಈ ದೇವರಿಗೆ ನಾವು ಇಷ್ಟೆಲ್ಲ ಆಭರಣ ಮಾಡಿಸಿದ್ದೇನೆ, ಯಾರಾದರೂ ಮಾಡಿಸಿದ್ದಾರೆ? ಇಂಥ ಬೆಳ್ಳಿಯ ಮಂಟಪದಲ್ಲಿ ದೇವರನ್ನು ಕೂಡಿಸಿದ್ದೇನೆ, ಯಾರು ಕೂಡಿಸಿದ್ದಾರೆ? ನನ್ನ ಭಕ್ತಿ ಎಷ್ಟು, ನಾನು ಎಷ್ಟು ತ್ಯಾಗ ಮಾಡಿದೆ ಅಂತ ಹೇಳಿ ನಮ್ಮನ್ನೇ ನಾವು ಹೇಳಿಕೊಳ್ತೇವೆ. ಶಾಲಿಗ್ರಾಮವನ್ನು ನೋಡುವಾಗ ಇಷ್ಟು ಶಾಲಿಗ್ರಾಮ ನಮ್ಮಲ್ಲಿದೆ, ಅವನಲ್ಲಿ 8 ಇದೆ, ನನ್ನ ಹತ್ರ 7 ಇದೆ, ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ದುರ್ಬುದ್ಧಿಯೇ ಹೊರತು ಭಗವಂತ ಅನ್ನುವ ಅನುಸಂಧಾನ ಇಲ್ಲ. ಹೇಳುವ ತಾತ್ಪರ್ಯ, ದೇವರನ್ನು ನೋಡುವಾಗ ನಮಗೆ ಜಗತ್ತಿನ ಸ್ಮರಣೆಯಾಗ್ತದೆ. ಅವರಿಗೆ ಅಪರೋಕ್ಷ ಜ್ಞಾನಿಗಳಿಗೆ ಜಗತ್ತನ್ನು ನೋಡುವಾಗ ಭಗವಂತನ ಸಾಕ್ಷಾತ್ಕಾರವಾಗ್ತಿರುತ್ತೆ. ಅದೇ ನಮಗೂ ಅವರಿಗೂ ಇರುವಂತಹ ಮೂಲ ವ್ಯತ್ಯಾಸ. ಇದನ್ನು ಈ ಏನು ಪ್ರವೃತ್ತಿಯಾದಿ ಪ್ರಕಾಶನವಿದೆ ಇದನ್ನು ಛಿಂಧಿ, ಇದನ್ನು ನಾಶ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಾರ್ಥನೆಯನ್ನು ಬೇಕಾದರೆ ನೀವು ಮಾಡಬಹುದು, ನಿತ್ಯದಲ್ಲಿ ಮಾಡಬೇಕು. ಈ ಪ್ರಾರ್ಥನೆಯನ್ನು ಮಾಡುವುದರಿಂದ ಅಪರೋಕ್ಷ ಜ್ಞಾನ ನಮಗೆ ಸಮೀಪವಾಗ್ತದೆ. ಏನು ಪ್ರಾರ್ಥನೆ? ಭಗವಂತಂ ವಿನಾ ಅನ್ಯತ್ರ ಪ್ರವೃತ್ತಿಯಾದಿ ಪ್ರಕಾಶನಂ ಪ್ರಾರಬ್ಧ ಕರ್ಮಣೈವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ ತಾಂ ದ್ವೈತದೃಷ್ಟಿಂ ಮೇ ದೇವ ಛಿಂಧಿ ಜ್ಞಾನ ವರಾಸಿನ. ಎಂಥ ಉತ್ತಮವಾದ ಪ್ರಾರ್ಥನೆ! ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ದೇವರನ್ನು ಬಿಟ್ಟು ಉಳಿದ ವಿಷಯಗಳಲ್ಲಿ ಮನುಷ್ಯ ತೊಡಗುತ್ತಾನೆ. ಯಾರೋ ಅಧಿಕಾರಿಗಳು, ಈ ಮಂತ್ರಿಗಳು, ಆ ಜನರು, ಅವರೇನೋ ಕಾರ್ಯಕ್ರಮ, ಅಲ್ಲಿ ಹೋಗಿ ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಹೀಗೆ ಭೋಗ, ಹೆಂಡತಿ, ಮಕ್ಕಳು, ಐಶ್ವರ್ಯ, ಆಸಕ್ತಿ, ಇವುಗಳಲ್ಲಿ ತೊಡಗ್ತಾನೆ ಮನುಷ್ಯ ಅಪರೋಕ್ಷ ಜ್ಞಾನವಾದ ಮೇಲೂ. ಅದು ಯಾಕೆ? ಪ್ರಾರಬ್ಧ ಕರ್ಮದಿಂದ. ಇದೇ ಸಂಚಿನ್ನ ದ್ವೈತ ಸಂಶಯತ್ವ. ಎಲ್ಲ ದೇವರಲ್ಲೇ, ದೇವರಿಗಾಗಿ ಕೊನೆಗೆ ಸಮರ್ಪಣೆಯಾಗಬೇಕು. ಒಬ್ಬ ಬಡವ ಬಿದ್ದು ಒದ್ದಾಡ್ತಾ ಇದ್ದಾನೆ, ಅವನಿಗೆ ರೋಗದ ಪರಿಹಾರವನ್ನು ಮಾಡುವುದಕ್ಕೆ ನೀವು ಉಪಚಾರವನ್ನು ಮಾಡುವಾಗ ಇವನ ಅಂತರ್ಯಾಮಿಯಾದ ಭಗವಂತ ಸಂತುಷ್ಟನಾಗ್ತಾನಪ್ಪ ಅಂತ ತಿಳಿದು ನೀವು ಸೇವೆ ಮಾಡಿದರೆ ಭಗವಂತನಿಗಾಗಿ ಮಾಡಿದ ಸೇವೆ ಅದು. ತಂದೆ ತಾಯಿಗಳು ಕಷ್ಟಪಡ್ತಾ ಇರುವಾಗ ಅವರಿಗೆ ಆರೈಕೆ ಉಪಚಾರಗಳನ್ನು ಮಾಡಿದರೆ ದೇವರ ಪ್ರೀತಿಗಾಗಿ ಮಾಡಿದ ಸೇವೆ ಅದು. ಆದ್ದರಿಂದ ಆ ವಿಧವಾದಂತಹ ಸಂಚಿನ್ನ ದ್ವೈತ ಸಂಶಯತ್ವ ಮನುಷ್ಯನಿಗೆ ಅಪರೋಕ್ಷ ಜ್ಞಾನವಾದ ಗಳಿಗೆಗೆ ಆ ಕ್ಷಣದಲ್ಲೇ ಬಂದು ಬಿಡುತ್ತದೆ. ಇಂದ್ರನಿಗೆ 20 ಜನ್ಮಗಳ ಹಿಂದೆಯೇ ಈ ಅವಸ್ಥೆ ಬಂದಿತ್ತು, ಈಗ ಮತ್ತೆ ಅದು ಮರುಕಳಿಸಿದೆ, ಹೆಚ್ಚಾಗಿದೆ, ಸ್ಮರಣೆಗೆ ಬಂದಿದೆ. ಪ್ರಾರಬ್ಧ ಕರ್ಮ ಎಲ್ಲಿಯವರೆಗೆ ನಮಗೆ ಪೀಡೆಯನ್ನು ಕೊಡ್ತಾ ಇದೆಯೋ ಅಲ್ಲಿಯವರೆಗೆ ಕಾಮಾದಿಗಳ ಉಪದ್ರವ, ಲಿಂಗದೇಹದ ಪೀಡೆ, ನಾನಾ ವಿಧವಾದ ಅನರ್ಥಗಳು ನಮಗೆ ಇದ್ದೇ ಇರ್ತದೆ. ಅಪರೋಕ್ಷ ಜ್ಞಾನ ಅದ ಮೇಲೂ ಕೂಡ ಇದನ್ನೆಲ್ಲ ಕಳೆದುಕೊಂಡು ವಿಶೋಕನಾಗಿದ್ದ ಅರ್ಜುನ. ಆಗ ಅವನು ಬ್ರಹ್ಮಯಜ್ಞವನ್ನು ಮಾಡ್ತಾನೆ. ಇವರೆಲ್ಲರೂ ಬ್ರಹ್ಮಯಜ್ಞವನ್ನು ಮಾಡಿ ದೇಹವನ್ನು ಪರಿತ್ಯಾಗ ಮಾಡಬೇಕು ಅಂತ ಹೊರಡ್ತಾರೆ. ಬಹಳ ವಿಸ್ತಾರವಾಗಿದೆ, ಸಂಕ್ಷೇಪದಲ್ಲಿ ಹೇಳಿಬಿಡ್ತೇನೆ. ವಾಚಂ ಜುಹಾವ ಮನಸ್ಸಿ. ವಾಗಭಿಮಾನಿನಿಯಾದ ಉಮಾದೇವಿಯನ್ನು ಮನೋಭಿಮಾನಿಗಳಾದ ರುದ್ರದೇವರಲ್ಲಿ ಲಯವನ್ನು ಹೊಂದುತ್ತಾರೆ ಎಂದು ತಿಳಿದರು. ಮನೋಭಿಮಾನಿ ರುದ್ರದೇವರನ್ನು ಪ್ರಾಣದೇವರಲ್ಲಿ, ಪ್ರಾಣನನ್ನು ಅಪಾನನಲ್ಲಿ, ಅಪಾನನನ್ನು ವ್ಯಾನನಲ್ಲಿ, ಸಮಾನೋದಾನರನ್ನು ಪ್ರಾಣಾಪಾನವ್ಯಾನರಲ್ಲಿ, 5 ಪ್ರಾಣಾಪಾನವ್ಯಾನೋದಾನ ಸಮಾನರನ್ನು ಮುಖ್ಯ ಪ್ರಾಣದೇವರಲ್ಲಿ, ಮೂಲಪ್ರಾಣನನ್ನು ಹೃದಿಸ್ಥ ಪರಮಾತ್ಮನಲ್ಲಿ, ಹೃದಿಸ್ಥ ಭಗವಂತನನ್ನು ವ್ಯಾಪ್ತನಾದ ಭಗವಂತನಲ್ಲಿ ಐಕ್ಯವನ್ನು ಮಾಡಿದ ಎಂದು ತಿಳಿಯಬೇಕು. ಇದೆಲ್ಲ ಬಹಳ ದೊಡ್ಡ ವಿಸ್ತಾರವಾದ ವಿಷಯ. ಚೀರವಾಸಾಹ ಹರುಕು ಬಟ್ಟೆಯನ್ನು ಹುಟ್ಟಿದ್ದಾನೆ, ನಿರಾಹಾರನಾಗಿ ತಲೆಯನ್ನು ಬಿಚ್ಚಿಕೊಂಡು, ಕೂದಲನ್ನು ಬಿಚ್ಚಿಕೊಂಡು, ಜಡ ಉನ್ಮತ್ತ ಪಿಶಾಚರಂತೆ ಧರ್ಮರಾಜ ಹೊರಟು ಬಿಟ್ಟ. ಅವರೆಲ್ಲ ಹೊರಟಾಗ ಅವು
ಉತ್ತರ ದಿಕ್ಕಿಗೆ ಬಂದಿದ್ದಾರೆ. ಮೇರು ಪರ್ವತದಲ್ಲಿ ಸಪ್ತದ್ವೀಪ ಸಪ್ತ ಸಾಗರಗಳನ್ನು ಪರಿಕ್ರಮಣ ಮಾಡಿ ಸಂಚಾರ ಮಾಡಿ ಏಳು ದಿನದಲ್ಲಿ ಸಪ್ತದ್ವೀಪ ಸಪ್ತ ಸಾಗರ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಹಾಕಿ ಉತ್ತರ ದಿಕ್ಕಿಗೆ ಬಂದು ಮೇರು ಪರ್ವತದಲ್ಲಿ ಮೇಲೆ 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 ಹೋಗ್ತಾರೆ. ಹೋಗಿ ಅದಕ್ಕೆ ಮಹಾಪ್ರಸ್ಥಾನ ಅಂತ ಕರೀತಾರೆ. ಮಹಾಪ್ರಸ್ಥಾನ ಅಂದರೆ ದೇಹ ಬೇಡ ಅಂತಾದಾಗ ದೇಹ ತ್ಯಾಗ ಮಾಡುವ ಅನುಮತಿ ಶಾಸ್ತ್ರದಿಂದ ನಮಗೆ ಸಿಕ್ಕಾಗ ದೇಹವನ್ನು ತ್ಯಾಗ ಮಾಡುವ ಕ್ರಮ ಹೇಗೆ ಅಂದರೆ ಮೂರು. ಒಂದು, ಬೆಂಕಿಯಲ್ಲಿ ನಮ್ಮನ್ನು ನಾವು ದೇಹವನ್ನು ತ್ಯಾಗ ಮಾಡುವುದು. ಎರಡು, ನೀರಿನಲ್ಲಿ ಮುಳುಗಿಸು, ಪ್ರಯಾಗಾದಿ ನೀರುಗಳಲ್ಲಿ ಮುಳುಗಿಸಿಬಿಡು. ಮೂರು, ಮಹಾಪ್ರಸ್ಥಾನವನ್ನು ಮಾಡಿ ಅರ್ಥಾತ್ ಬದರಿಕಾಶ್ರಮದಲ್ಲಿ ಇವತ್ತು ನಮಗೆ ಸಿಗುವುದು ಮೇರು ಪರ್ವತವಲ್ಲ, ಗಂಧಮಾದನವೂ ಅಲ್ಲ, ಕೇವಲ ಹಿಮಾಲಯ. ಹಿಮಾಲಯದಲ್ಲಿ ಹೋಗಿಬಿಡು. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೆ ಮಾಡಿದರು ಎಂಬುದಾಗಿ ನಾವು ಕೇಳ್ತೇವೆ. ಹೇಳುವ ಮಾತೇನು ಅಂತಂದರೆ ಇದು ಅದ್ಭುತವಾದಂತಹ ರೀತಿಯಲ್ಲಿ ಮಾಡ್ತಾರೆ. ಹೀಗೆ ಪಂಚಪಾಂಡವರು, ಮೊದಲು ದ್ರೌಪದಿ, ಆಮೇಲೆ ಸಹದೇವ, ನಕುಲ, ಅರ್ಜುನ, ಭೀಮ, ಇವರೆಲ್ಲರೂ ಬಿದ್ದು ಬಿಡ್ತಾರೆ. ಧರ್ಮರಾಜ ಒಬ್ಬನೇ ದೇವತೆಗಳನ್ನ ಕಳಿಸಿದ ರಥದಲ್ಲಿ ಕೂತ್ಕೊಂಡು ಮೇಲೆ ಹೋಗ್ತಾನೆ, ಜೊತೆಗೆ ನಾಯಿಯನ್ನು ಕಟ್ಟಿಕೊಂಡು ಹೋಗ್ತಾನೆ. ಅದೆಲ್ಲ ಕಥೆ ಒಂದು ಕಡೆಗೆ ಇರಲಿ. ಇಷ್ಟು ಪಾಂಡವರ ಕಥೆ. ಪಾಂಡವರು ಹೋಗುವಾಗ ಪರೀಕ್ಷಿತ್ ರಾಜನಿಗೆ ಪಟ್ಟವನ್ನು ಕಟ್ಟಿ ಅಲ್ಲಿ ವಜ್ರ, ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರ, ವಜ್ರ ಎಂಬಂತಹ ಅನಿರುದ್ಧನ ಮಗನಿಗೆ ಅಂದರೆ ಕೃಷ್ಣ ತನ್ನ ಮರಿ ಮೊಮ್ಮಗನಿಗೆ ಪಟ್ಟವನ್ನು ಕಟ್ಟಿ ಪರಮಾತ್ಮ ಪರಂಧಾಮಕ್ಕೆ ಹೋದ. ಪಾಂಡವರು ತನ್ನ ಮಗ ಅಭಿಮನ್ಯು, ಅವನ ಮಗ ಪರೀಕ್ಷಿತ್, ಮೊಮ್ಮಗನಿಗೆ ಪಟ್ಟವನ್ನು ಕಟ್ಟಿ ಅವರು ಪರಂಧಾಮಕ್ಕೆ ಹೋಗ್ತಾರೆ. ಪರೀಕ್ಷಿತ್ ರಾಜ ಭೂಮಿಯಲ್ಲಿ ಚೆನ್ನಾಗಿ ಆಳ್ತಾ ಇದ್ದ. ಉತ್ತಮವಾದಂತಹ ರೀತಿಯಲ್ಲಿ ಆಳುವಾಗ ಕಲಿ ಕಂಡ. ಕಲಿಯನ್ನು ಕಂಡಾಗ ಕಲಿಯನ್ನು ದಂಡನ ಮಾಡುವುದಕ್ಕಾಗಿ ಇವನು ತೊಡಗುತ್ತಾನೆ. ಅದೇನು ಕಥೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಕಿಮನ್ನೇ ರಸದಾಲಾಪೈಹಿ ಆಯುಷೋ ಯದಸದ್ವಯ. ಭಗವಂತನ ಕಥೆಯನ್ನು ಬಿಟ್ಟು ಬೇರೆ ಯಾವ ಕಥೆಯನ್ನು ಹೇಳುವುದು ಕೂಡ ನರಕಕ್ಕೆ ಸಾಧನವಾದಂತಹ. ಹಾಗಾದರೆ ಪರೀಕ್ಷಿತ್ ರಾಜನ ಕಥೆ ಇದು ನರಕಕ್ಕೆ ಸಾಧನ ಅಲ್ಲ. ಯಾಕೆ ಅಂದರೆ ಅದಕ್ಕೆ ಹೇಳ್ತಾರೆ, ಯದಿ ವಿಷ್ಣು ಕಥಾಶ್ರಯಾಂ, ಪರಮಾತ್ಮನ ಮಹಿಮೆ ಇದ್ದರೆ ಆ ಕಥೆಯನ್ನು ಕೇಳಬೇಕು. ಪರಮಾತ್ಮನ ಮಹಿಮೆ ಇಲ್ಲದಿದ್ದರೂ ನೇರವಾಗಿ ಪರಮಾತ್ಮನ ಭಕ್ತರ ಕಥೆ ಇದ್ದರೂ ಕೇಳಬೇಕು. ಅದರಿಂದ ನರಕವಿಲ್ಲ, ಉದ್ಧಾರವೇ. ಅಲ್ಲಿ ವಿಷ್ಣು ಸರ್ವೋತ್ತಮತ್ವವೇ ಸಿದ್ಧವಾಗ್ತದೆ. ಯಾಕೆ ಅಂದರೆ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ, ಸಮಗ್ರವಾದ ಆಚಾರ್ಯರು ಒಂದು ವಾಕ್ಯದಲ್ಲಿ, ಒಂದೇ ವಾಕ್ಯದಲ್ಲಿ ಪುರಾಣಗಳಲ್ಲಿ ಬಂದ ಲಕ್ಷ ಲಕ್ಷ ಕಥೆಗಳನ್ನು ಒಂದು ಸೂತ್ರದಲ್ಲಿ ಹೆಣೆದು ಬಿಡ್ತಾರೆ. ಮಹಾಭಾರತವೋ, ರಾಮಾಯಣವೋ, ಪಂಚರಾತ್ರವೋ, ಪುರಾಣಗಳೋ, ಎಲ್ಲೇ ಬಂದ ಕಥೆಗಳನ್ನೆಲ್ಲ ಒಂದೇ ಸೂತ್ರದಲ್ಲಿ ಹೆಣೆದು ಬಿಡ್ತಾರೆ. ವೈಷ್ಣವರಾದ ಭಕ್ತರ ಚರಿತ್ರೆಯನ್ನು ಯಾಕೆ ಹೇಳ್ತೇವೆ ಅಂದರೆ, ವೈಷ್ಣವಾನಂತು ಚರಿತಂ ವಿಷ್ಣೋದ್ರೇಕಾಯ ಕಥ್ಯತೆ. ಏನು ಅದ್ಭುತವಾದ ಭಕ್ತರೇ, ವಿಷ್ಣುವಿನ ಭಕ್ತರೇ ಇಂಥ ಮಹಾಮಹಿಮರು ಅಂತಾದ ಮೇಲೆ ಭಗವಂತ ಎಂಥ ಮಹಾಮಹಿಮನಾಗಿರಲಿಕ್ಕಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗ್ತದೆ. ಆದ್ದರಿಂದಾಗಿ ವಿಷ್ಣು ಭಕ್ತರ ಕಥೆಯನ್ನು ಪುರಾಣಾದಿಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹೇಳಿದ್ದು ಉಂಟು. ಪುರಾಣಗಳಲ್ಲಿ ಭಗವಂತನ ಮಹಿಮೆಯನ್ನಷ್ಟೇ ಹೇಳುವುದನ್ನು ಬಿಟ್ಟು ಭಗವಂತನ ಭಕ್ತರ ಕಥೆಯನ್ನು ಯಾಕೆ ಹೇಳಿದರು ಎಂಬ ಶಂಕೆ ಎಲ್ಲರ ಮನಸ್ಸಿನಲ್ಲಿ ಬರಬಹುದು. ಆ ಪ್ರಶ್ನೆಗೆ ಒಂದೇ ಒಂದು ಉತ್ತರವನ್ನು ಕೊಟ್ಟು ಹದಿನೆಂಟೂ ಪುರಾಣಗಳ ಕಥೆಯ ಒಂದು ನಿರ್ಣಯವನ್ನು ಮಾಡಿಬಿಡ್ತಾರೆ ಆಚಾರ್ಯ ಅರ್ಧ ಶ್ಲೋಕದಲ್ಲಿ. ಯಾರಿದ್ದಾರೆ ಹೀಗೆ ನಿರ್ಣಯ ಮಾಡುವವರು? ಆ ಅರ್ಧ ಅರ್ಧ ವಾಕ್ಯದಲ್ಲೂ ಅರ್ಧ ಶ್ಲೋಕದಲ್ಲೂ ವಿಷ್ಣೋದ್ರೇಕಾಯ ಅನ್ನುವುದೇ ಮುಖ್ಯವಾಗಿ ನಿರ್ಣಾಯಕ. ವಿಷ್ಣುವಾನಂತ ಚರಿತಂ ಅನುವಾದ ಇರಲಿ. ನಾವಿದ್ದ ಕಥೆ ಹೇಳ್ತೀವಿ ಸ್ವಾಮಿ, ನಿಮಗೆ ಇನ್ನು ಆಯುಷ್ಯ ಮುಗಿಲಿಕ್ಕೆ ಬಂತೋ ಏನೋ, ಯಾರಾದರೂ ನೀವು ಸತ್ತೋದರೆ ಏನು ಗತಿ, ನಾನು ಯಾಕೆ ಹೇಳಬೇಕು ಅಂತ ಕೇಳಿದರೆ ಸೂತರಿಗೆ ಶೌನಕಾದಿಗಳು ಹೇಳ್ತಾರೆ, ಸ್ವಾಮಿ ಹಾಗನ್ಬೇಡಿ, ನಾವು ಯಾರೂ ಸಾಯೋ ಪ್ರಶ್ನೆಯೇ ಇಲ್ಲ ಈಗ. ಯಾಕೆ ಅಂದರೆ ನಾವಿಲ್ಲಿ ನರಸಿಂಹದೇವರನ್ನು ಆವಾಹನೆ ಮಾಡಿದ್ದೇವೆ. ಇಲ್ಲಿ ನರಸಿಂಹದೇವರನ್ನು ನಾವಿಲ್ಲಿ ಆವಾಹನೆ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ನೀನಿಲ್ಲಿರಬೇಕು ಅಂತ ಬೇಡಿಕೊಂಡಿದ್ದೀವಿ ಭಗವಂತನನ್ನು.
ಇಹೋಬಹೂತೋ ಭಗವಾನ್ ಮೃತ್ಯು, ಮೃತ್ಯು ಮೃತ್ಯು ನಾಮಕನಾಗಿರುವಂತಹ ಭಗವಂತ, ಅವನನ್ನು ನಾವಿಲ್ಲಿ ಕೂಡಿಸಿದ್ದೇವೆ. ಶಾಮಿತ್ರ ಕರ್ಮಣಿ ನಕಶ್ಚಿನ್ಮ್ರಿಯತೆ ತಾವದ್ ಯಾವದಾಸ್ತ ಇಹಂತಕಃ. ಸರ್ವ ಜಗದ್ಧ್ವಂಸಕನಾದ, ಸರ್ವ ಜಗನ್ನಾಶಕನಾದ, ಸಾಕ್ಷಾತ್ ನರಸಿಂಹರೂಪಿಯಾದ ಪರಮಾತ್ಮ ಇಲ್ಲಿ ಸನ್ನಿಹಿತನಾಗಿರುವವರೆಗೆ ನಮಗ್ಯಾರಿಗೂ ಮೃತ್ಯುವಿಲ್ಲ. ಶೌನಕಾದಿಗಳು ಹೇಳುವ ಮಾತು. ಹಾಗಾಗಿ ನಮಗೆ ಮೃತ್ಯುವಿನ ಭಯವಿಲ್ಲ. ಎಷ್ಟಾದರೂ ನೀವು ಕಥೆ ಹೇಳಿ ಕೇಳುವುದಕ್ಕೆ ನಾವು ಸಿದ್ಧರು. ಅದನ್ನು ನಾವು ತಿಳಿದೇ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಭಾಗವತ ಸಪ್ತಾಹಾದಿಗಳನ್ನು ಮಾಡುವಾಗ, ಭಗವತ ಪುರಾಣ ಪ್ರವಚನಾದಿಗಳನ್ನು ಮಾಡುವಾಗ, ಅಥವಾ ಇನ್ಯಾವುದೇ ಗ್ರಂಥದ ಪಾಠ ಪ್ರವಚನವನ್ನು ಮಾಡುವಾಗ ಈ ವಿಧವಾದ ಆಪತ್ತುಗಳನ್ನೆಲ್ಲ ಕಳೆಯುವುದಕ್ಕಾಗಿ ನಾವು ನರಸಿಂಹದೇವರನ್ನು ವಿಶೇಷವಾಗಿ ಆವಾಹನೆ ಮಾಡಬೇಕು, ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಇಹೋಬಹೂತೋ ಭಗವಾನ್ ಮೃತ್ಯು ಶಾಮಿತ್ರ ಕರ್ಮಣಿ ನ ಕಶ್ಚಿನ್ ಮ್ರಿಯತೆ ತಾವತ್ ಯಾವದಾಸ್ತ ಇಹಂತಕಃ. ಏತದರ್ಥಮ್ಯ ಭಗವಾನ್ ಆಹೂತ ಪರಮನಷಿಭಿ ಅಹೋ ನೃಲೋಕೆ ಪೀಯೇತ ಹರಿಲೀಲಾಮೃತಂ ವಚಃ. ಯಾಕೆ ಅವನನ್ನು ಕರೆದ್ರಿ ಅಂತ ಕೇಳಿದರೆ ಆ ಹರಿಲೀಲಾಮೃತವಾದಂತಹ ಕಥೆಯನ್ನು ಕೇಳಬೇಕು ಅನ್ನುವುದಕ್ಕಾಗಿ ಆ ನರಸಿಂಹದೇವರನ್ನು ಕರೆದು ಕೂಡಿಸಿದ್ದೇವೆ ಇಲ್ಲಿ. ನಮ್ಮೆಲ್ಲರ ವಿಘ್ನವನ್ನು ಪರಿಹಾರ ಮಾಡು ಸ್ವಾಮಿ ನಿನ್ನ ಕೆಲಸ, ನಿಮ್ಮ ಕಥೆಯನ್ನು ಕೇಳಿ ನಾವು ತಲ್ಲೀನರಾಗುವುದು ನಮ್ಮ ಕೆಲಸ. ನಾವು ನಮ್ಮ ಕೆಲಸ ಮಾಡಿದರೆ ದೇವರು ತನ್ನ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಭಗವಂತನ ನಾವಿಲ್ಲಿ ಕರೆದು ಕೂಡಿಸಿದ್ದೇವೆ. ಅದ್ಭುತವಾಗಿದೆ ಭಾಗವತ. ನಿಜವಾಗಿ ಸಪ್ತಾಹದಲ್ಲಿ ಹೇಳಬೇಕು, ಹೇಳ್ತೇವೆ, ಆದರೆ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ. ಎಷ್ಟದ್ಭುತ, ಒಂದೊಂದು ವಾಕ್ಯವನ್ನು ಆಸ್ವಾದನೆ ಮಾಡಬೇಕಾಗುತ್ತೆ, ಆಸ್ವಾದನೆ ಮಾಡಿ. ಭಾರೀ ಸುಂದರವಾಗಿರುವಂತಹ ದೃಶ್ಯವನ್ನು ನೋಡುವುದಕ್ಕೆ ಹೋಗುವಾಗ ಭಾರಿ ವೇಗದ ಬಸ್ಸಿನಲ್ಲಿ ಕೂತ್ಕೊಂಡು ಹೋದರೆ ಏನಾದರೂ ಆನಂದವಾದೀತ? ಕೆಳಗಿಳಿದು, ಸೈಟ್ ಸೀಯಿಂಗ್ ಅಂತ ಹೇಳಿ ನೀವು ಕೆಳಗಿಳಿದು ಅಲ್ಲಿ ನಿಂತು ನೋಡಿ ಆನಂದಪಟ್ಟು ಆಮೇಲೆ ಕಾರಿನಲ್ಲಿ ಏರ್ತೀರಿ. ಬಸ್ಸಿನವನು ಗಡಿಬಿಡಿ ಮಾಡ್ತಿದ್ರೆ ಹೇ ಸುಮ್ಮನಿರೋ ಮಾರಾಯ, ನೋಡ್ಲಿಕ್ಕೆ ಸಿಗುವುದಿಲ್ಲ, ನೋಡ್ತಿದ್ದೇವೆ ಅಂತಂತೇವೆ. ಈ ಒಂದೊಂದು ಸೈಟ್ಗಳು ಇಂಥ ಅದ್ಭುತವಾದ ಶ್ಲೋಕಗಳನ್ನು ಹಾರಿ ಹಾರಿ ದಾಟಿಸಿ ದಾಟಿಸಿ ಮುಂದೆ ಹೋಗ್ತೇವಲ್ಲ ನಾವು. ನಾವು ಎಂಥ ಅಜ್ಞಾನಿಗಳು, ಪಾಮರು.